ಇವತ್ತು ನಾವು BUSSC ಮತ್ತೆ AIDSO ಇಂದ ಪ್ರತಿಭಟನೆ ಮಾಡ್ತಾ ಇದೀರಿ. ಅದ್ ಯಾಕೆ ಕಾರಣಕ್ಕೆ ಅಂದ್ರೆ ಇವಾಗ ನಮ್ ಗೈಡ್ ಲೈನ್ಸ್ ಬಂದಿದೆ, ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ನಾವಿರೋದು ಪೋಸ್ಟ್ ಗ್ರಾಜ್ಯುಯೇಷನ್. ಪೋಸ್ಟ್ ಗ್ರಾಜ್ಯುಯೇಷನ್ ಥರ್ಡ್ ಸೆಮ್ ಆಗಸ್ಟ್ ಅಲ್ಲಿ ಬರೀಬೇಕು, ಮತ್ತೆ ಫೋರ್ತ್ ಸೆಮ್ ಸೆಪ್ಟೆಂಬರ್ ಅಷ್ಟರಲ್ಲಿ ಮುಗಿಸ್ಬೇಕು ಅನ್ನೋ ಗೈಡ್ ಲೈನ್ಸ್ ಆಚೆ ಬಂದಿದೆ. ಒಂದೂವರೆ ತಿಂಗಳಷ್ಟರಲ್ಲಿ ನಾವು ಒಂದು ಬೇಸಿಕ್ ಕೋಚಿಂಗ್ ಇಲ್ದಿರಾ, ಆಫ್ಲೈನ್ ಕೋಚಿಂಗ್ ಇಲ್ದಿರಾ, ಒಂದು ಡೌಟ್ಸ್ ಕ್ಲಾರಿಫೈ ಇಲ್ದಿರಾ, ಡೈರೆಕ್ಟ್ ಆಗಿ ಎಕ್ಸಾಮ್ ಬರೀ ಅಂದ್ರೆ ಹಿಂಗೆ ಎಕ್ಸಾಮ್ ಬರೆಯೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಎರಡು ಎಕ್ಸಾಮ್ ಹೇಗೆ ಬರೆಯೋದು, ಎರಡು ಸೆಮ್ ಎಕ್ಸಾಮ್, ಅದೇ ನಮ್ಗೆ ಆಗಿರೋ ಪ್ರಾಬ್ಲಮ್. ಅದು ಇನ್ ಸ್ಪ್ಯಾನ್ ಆಫ್ ಒನ್ ಅಂಡ್ ಹಾಫ್ ವೀಕ್ ಅಲ್ಲಿ ಫೋರ್ತ್ ಸೆಮ್ ಎಕ್ಸಾಮ್ ಕುತ್ಕೋ ಅಂತ ಹೇಳ್ತಾರೆ. ಇಲ್ಲ ಫೋರ್ತ್ ಸೆಮ್ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡ್ತೀರಿ, ಇಲ್ಲಾಂದ್ರೆ ಇನ್ನ ಲೇಟ್ ಮಾಡ್ತೀರಿ ಅಂದ್ರೆ ಕೆಲಸ ಸಿಗ್ತಾ ಇಲ್ಲ. ಕಂಪನಿ ಪಾಲಿಸೀಸ್ ಪ್ರಕಾರ ಫೈನಲ್ ಸೆಮ್ ಎಕ್ಸಾಮ್ ಮುಗಿಯೋ ತನಕ ಕೆಲಸ ಕೊಡಂಗಿಲ್ಲ. ಎನ್ನೇ ಕ್ಯಾಲಿಬರ್ ಇರಲಿ, ಏನೇ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿರಿ, ಅದು ಕಂಪನಿ ಪಾಲಿಸಿ ಪ್ರಕಾರ ಫೋರ್ತ್ ಸೆಮ್ ಎಕ್ಸಾಮ್ ಥರ್ಡ್ ಮುಗ್ದಿದ್ರೇನೆ ನಾವು ಮಾಡೋಕ್ಕಾಗೋದು ಅಂತಾನೆ ಕಂಪನಿ ಹೇಳಿರೋದು ನಮಗೆ. ಇವಾಗ ಥರ್ಡ್ ಮುಗಿತಾ ಇಲ್ಲ, ಫೋರ್ತ್ ಸೆಮ್ನ ನಾವು ಎಕ್ಸ್ಟೆಂಡ್ ಮಾಡ್ತೀರಿ ಅಂದ್ರೆ ಯಾವ್ದು ಬರೆಯೋದು, ಯಾವ್ದನ್ನ ಬಿಡೋದು? ಥರ್ಡ್ ಸೆಮ್ ಅಲ್ಲಿ ಇಂಟರ್ನಲ್ಸ್ ಬರ್ದಿದ್ದೀರಿ, ಎಲ್ಲ ಬರ್ದಿ, ಆ ಬೇಸಸ್ ಮೇಲೆ ಅಟ್ಲೀಸ್ಟ್ ಆ ಬೇಸಸ್ ಮೇಲೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೀರಿ, ನಮಗೆ ಏನದು ಕನ್ಸೆಷನ್ ಇಲ್ಲಾಂದ್ರೆ ಆ ಬೇಸಸ್ ಮೇಲೆ ಮಾರ್ಕ್ಸ್ ರಿವ್ಯಾಲ್ಯೂಯೇಷನ್ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ, ಅದು ಫೈನ್. ಫೋರ್ತ್ ಸೆಮ್ ಎಕ್ಸಾಮ್ ಬರೀಕ್ ನಾವು ರೆಡಿ. ಯಾವ್ದಾದ್ರು ಒಂದು ಎಕ್ಸಾಮು ಫೋರ್ತ್ ಸೆಮ್ಗಿನ್ನ ಪ್ರಾಜೆಕ್ಟ್ಸ್ ಇದೆ, ಅದರದ್ದು ಸಪರೇಟ್ ಪ್ರಾಜೆಕ್ಟ್ಸ್ ಇದೆ, ಇಂಟರ್ನ್ಶಿಪ್ ಮಾಡಬೇಕು, ಅದಕ್ಕೆ ಸ್ಟಡಿ ಹಾಲಿಡೇಸ್ ಸಿಗಲ್ಲ ನನಗೆ. ಇವಾಗ ಫಸ್ಟ್ ಫೋರ್ತ್ ಸೆಮ್ ಎಕ್ಸಾಮ್ಗೆ ಸ್ಟಡಿ ಹಾಲಿಡೇಸ್ ಸಿಗೋದು ಡೌಟು, ಎಕ್ಸಾಮ್ ಮಾತ್ರ ಬರಕ್ ಬಿಡ್ತಾರೆ. ಥರ್ಡ್ನ ಅದು ಮೊದಲೇ ಬಂದಿದೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಕಷ್ಟ ಆಗಲ್ವಾ? ನಾವೇನ್ ರೋಬೋಟ್ಸ್ ಅಲ್ಲ, ಇಮಿಡಿಯಟ್ ಕುತ್ಕೊಂಡು ಒಂದೇ ಎಕ್ಸಾಮ್ ನಾಟಕ ಅಂತ ಮುಗಿಸು ಅಂತ ಹೇಳ್ಬಿಟ್ರೆ ಅದೇ ನಮಗಾಗಿರೋ ಕಷ್ಟ. ಯಾವ್ದಾದ್ರು ಒಂದ್ ಎಕ್ಸಾಮ್ ಬರೆಯಕ್ ನಾವು ರೆಡಿ ಆಗಿರೋದು, ಅದೇ ನಮ್ ಪ್ರೊಟೆಸ್ಟ್ ಇರೋದು. ಇವಾಗ ಎರಡು ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದ್ ಎಕ್ಸಾಮ್ ಮುಗಿಸ್ಬಿಟ್ಟು ಕ್ಲೀನ್ ಆಗಿ ಡಿಗ್ರಿ ಮುಗಿಸೋಣ ಅಂತ, ಅದು ಸೆಪ್ಟೆಂಬರ್ ಅಕಾಡೆಮಿಕ್ ಇಯರ್ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ. ಬೇರೆ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ನಮ್ದು ಮೊದಲೇ ಲೇಟ್ ಆಗಿದೆ, ತುಂಬಾ ಲೇಟ್ ಆಗ್ಬಿಟ್ಟಿದೆ ನಮ್ದು, ಪ್ರೊಲಾಂಗ್ ಆಗಿದೆ ಎಲ್ಲ ವಿಷಯನು. ಇವಾಗ ಅವ್ರಿಗೆಲ್ಲ ಮೊದಲೇ ಜಾಬ್ ಸಿಕ್ಕಿದೆ, ಇವಾಗ ಆಕ್ಯುಪೆನ್ಸಿ ಜಾಬ್ ಆಕ್ಯುಪೆನ್ಸಿ ಕಮ್ಮಿ ಆಗಿರುತ್ತೆ, ಅವರೆಲ್ಲ BTU ಅಲ್ಲಿಂದ ಎಲ್ಲ ಎತ್ಕೊಂಡಿರ್ತಾರೆ. ನಮ್ಗೆ ಇವಾಗ ಜಾಬ್ ಸಿಗೋದು, ನಾವಿವಾಗ ಒಂದು ಅಪ್ಲೈ ಇಲ್ಲ ಒಂದು ಪೋಸ್ಟ್ ಅನ್ನೋದು ನೋಡೋದು, ಇದನ್ನೇ ಮುಗಿಸೋಕ್ಕಾಗಿಲ್ಲ ಅಂದ್ರೆ